ನೀವಿಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ಹಾಗಾದ್ರೆ ಕೆಳಗಡೆ ಕಾಣ್ತಾ ಇರೋ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಹಾಗೆಯೇ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಕೂಡ ಒತ್ತಿ. ಹೀಗೆ ಮಾಡೋದ್ರಿಂದ ನಮ್ಮ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡುವ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಎಲ್ಲರಿಗಿಂತ ಮೊದಲು ನೋಡಬಹುದು. ಭಾಷಣದಲ್ಲಿ ಇದೊಂದು ಹೊಸ ಪ್ರಯೋಗ. ಪ್ರಾಸ ಪದಗಳನ್ನೇ ಬಳಸಿ ಸಿದ್ಧಪಡಿಸಲಾದ 10 ಸಾಲಿನ ಪುಟ್ಟ ಭಾಷಣ. ಬನ್ನಿ ಕೇಳೋಣ, ಮಕ್ಕಳಿಗೂ ಕಲಿಸೋಣ. ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ ನಮ್ಮ ಶಿಕ್ಷಕರು ಮತ್ತು ಅತಿಥಿಗಳು. ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ನಾವಿಂದು ಆಚರಿಸುತ್ತಿದ್ದೇವೆ ಮಕ್ಕಳ ದಿನಾಚರಣೆ. ಈ ಸಂದರ್ಭದಲ್ಲಿ ಮಾಡೋಣ ನೆಹರೂರ ಸ್ಮರಣೆ. ನೆಹರು ಅವರು 14 ನವೆಂಬರ್ 1889 ಅಲಹಾಬಾದಿನಲ್ಲಿ ಜನಿಸಿದರು. ಇವರ ತಾಯಿ ಸ್ವರೂಪರಾಣಿ, ತಂದೆ ಮೋತಿಲಾಲ್ ನೆಹರು. ಹುಟ್ಟಿನಿಂದಲೇ ಇವರು ಅಗರ್ಭ ಶ್ರೀಮಂತರು. ಓದು, ಹೋರಾಟ, ನಡೆಗಳಲ್ಲಿ ಶ್ರೀಮಂತಿಕೆಯ ಮೆರೆದರು. ನೆಹರು ಅವರಿಗಿತ್ತು ಸುಖ, ಸಂಪತ್ತು, ಅರಮನೆ. ಆದರೂ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸೇರಿದ್ದು ಸೆರೆಮನೆ. ದೇಶ ಸೇವೆಗೆಂದೇ ಹಿಡಿದರು ಅಧಿಕಾರದ ಚುಕ್ಕಾಣಿ. ಇವರಾದರೂ ನಮ್ಮ ಭಾರತದ ಮೊದಲ ಪ್ರಧಾನಿ. ಆಡಳಿತದಲ್ಲಿ ಇವರು ಸಾಚಾ, ಪುಟಾಣಿಗಳಿಗೆಲ್ಲ ಪ್ರೀತಿಯ ಚಾಚಾ. ಮಕ್ಕಳೆಂದರೆ ಇವರಿಗೆ ಬಲು ಪ್ರೀತಿ ಕರುಣೆ. ಇವರ ಜನ್ಮದಿನವೇ ಮಕ್ಕಳಿಗೆ ಅರ್ಪಣೆ. ಪ್ರಧಾನಿಯಾಗಿ 17 ವರ್ಷ ಸಲ್ಲಿಸಿದ್ದರೂ ಸಾರ್ಥಕ ಸೇವೆ 1964 ಮೇ 27 ಮುಳುಗಿತ್ತು ಅವರ ಬದುಕಿನ ನಾವೆ. ವಂದನೆ ಸಲ್ಲಿಸುವೆ ನೆಹರು ಅವರಿಗೆ, ಧನ್ಯವಾದ ತಿಳಿಸುವೆ ಈ ಅವಕಾಶ ನೀಡಿದವರಿಗೆ.